ಕಾಂಗ್ರೆಸ್ ಸರ್ಕಾರ ಬಂದಿರುವ ನಂತರ ಇವತ್ತು ಮೂರ್ನಾಲ್ಕು ತಿಂಗಳಲ್ಲಿ ನೀವು ಗಮನಿಸಿರ್ಬೋದು ಅನೇಕ ಘಟನೆಗಳು ನಮ್ಮ ರಾಜ್ಯದಲ್ಲಿ ಆಗಿರುವಂತದ್ದು, ಮತ್ತು ಅದಕ್ಕೆ ಒಂದಷ್ಟು ಶಕ್ತಿಯನ್ನು ಕೊಡತಕ್ಕಂತ ಕೆಲಸ ಕಾರ್ಯಗಳು ಕೂಡ ಸರ್ಕಾರದಿಂದ ಆಗಿರುವಂತದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ನಾವು ಇವತ್ತು ಬಂದಿರುವಂತದ್ದು ಕೂಡ ಅದೇ ಉದ್ದೇಶದಿಂದ, ಅವರಿಗೆ ಒಂದು ಉತ್ತರವನ್ನ ಕೊಡಬೇಕು ಮುಂದಿನ ದಿವಸದಲ್ಲಿ. ಈ ರೀತಿಯ ಘಟನೆಗಳು ಮಾಡುವುದಕ್ಕೆ ಅವಕಾಶವನ್ನು ಕೊಡಬಾರದು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ, ಸರ್ಕಾರ ಕೆಲಸ ಮಾಡಬೇಕು ಅಂತಕ್ಕಂತ ಯೋಚನೆ ಅಡಿಯಲ್ಲಿ ನಾವು ಬಂದಿರುವಂತದ್ದು. ನಾವು ಖಂಡಿತ ನಿಮ್ ಜೊತೆಗೆ ಇದ್ದೀವಿ ಅಮ್ಮ. ಒಂದು ವಿಚಾರ, ರಾಮಲಿಂಗಾರೆಡ್ಡಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಹಿಂದೂ ಯುವಕರು ಹಿಂದೂಗಳೇ ಸೇರ್ಕೊಂಡು ಮುಖವಾಡ ಹಾಕೊಂಡು ಹೋಗಿ ಹೊಡಿತಾರೆ, ಕಲ್ಪಿಸ್ತಾರೆ ಅಂತ. ಇದು ಮನ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಹೇಳಿದ್ರೆ, ಅವ್ರು ಹಿಂದೂಗಳಲ್ವಾ, ಅವ್ರು ಯಾವ ಧರ್ಮದಲ್ಲಿ ಹುಟ್ಟಿದ್ದಾರೆ, ಅವ್ರ ಜಾತಿ ಧರ್ಮ ಒಂದು ಐಡೆಂಟಿ ಕಾರ್ಡ್ ತೋರಿಸ್ಬೇಕಂದ್ರೆ ಯಾವ್ದಿದೆ ಅನ್ನೋದನ್ನ ಅರಿತುಕೊಳ್ಳದೆ ಈ ರೀತಿಯ ಬಾಲಿಶವಾಗಿರುತ್ತೆ. ಯಾವ ತರ ಸ್ಟೇಟ್ಮೆಂಟ್ ತೋರಿಸ್ತಾರೆ, ಮುಂದಿನ ದಿವಸದಲ್ಲಿ ಕರ್ನಾಟಕದಲ್ಲಿ ಅದಕ್ಕೆ ಉತ್ತರವನ್ನು ಕೊಡ್ತಕ್ಕಂತ ವ್ಯವಸ್ಥೆ ನಿರ್ಮಾಣ ಆಗ್ತದೆ. ಸರ್, ನಮಗೆ ಗೊತ್ತಿರೋ ಹಾಗೆ ಈ ಏರಿಯಾದಲ್ಲಿ 20-22 ವರ್ಷ ಹುಡುಗರು ಬಾಲ ಬಿಚ್ಚಿದೆ, ಶಿಕ್ಷಣ ಅದೇ ಆ ರೀತಿಯ ಶಿಕ್ಷಣಗಳು ಅವರ ಮದರಸಗಳು ಮನೆಯಲ್ಲಿ ಕೂಡ ಕೊಟ್ಟ ಪರಿಣಾಮ ಈ ರೀತಿಯ ಬೆಳವಣಿಗೆಗಳು ಆಗಿದೆ. ಬರ್ತೇವಮ್ಮ, ನಾವಿದ್ದೇವೆ ನಿಮ್ ಜೊತೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.